ಎಲ್ಲದರ ಮಧ್ಯೆ ಒಳ್ಳೆಯ ಸುದ್ದಿನೂ ಇದೆ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ಧ ಗೆದ್ದ ಪರಿಣಾಮವಾಗಿ ಕಂಚಿನ ಪದಕವನ್ನು ಪಡೆದುಕೊಂಡಿದೆ ಇಪ್ಪತ್ತು ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲೂ ನಾವು ಕಂಚಿನ ಪದಕವನ್ನೇ ಪಡೆದಿದ್ವಿ ಈ ಬಾರಿ ಮೋಸ್ಟ್ಲಿ ನಾವು ಸಿಲ್ವರ್ ಗೋಲ್ಡ್ಗೆ ಹೋಗ್ಬಿಡ್ತೀವೇನೋ ಅನ್ಕೋತಿದ್ವಿ ಆಗಲಿಲ್ಲ ಏನೇ ಅವ್ರ ಕೆ ಅವ್ರು ಆಗಿ ಆಡಿದ್ರು ಪಾಪ ಅವ್ರು ಮಾಡಿರ್ತಾರೆ ಶ್ರೀಜೇಶ್ ಭಾರತ ತಂಡದ ಕ್ಯಾಪ್ಟನ್ನು ತನ್ನ ವೃತ್ತಿ ಜೀವನವನ್ನು ಈ ಗೆಲುವಿನೊಂದಿಗೆ ಮುಗಿಸಿದ್ದಾರೆ ಹಾಗಾಗಿ ತಂಡದ ಆಟಗಾರರಿಗೆಲ್ಲ ಸಂತೋಷವೂ ಸಂತೋಷ ಅಥವಾ ಒಂಥರ ದೊಡ್ಡ ಫಿಗರ್ ಟೀಮ್ ಒಳಗಡೆ ಹಾಗಾಗಿ ಅದನ್ನು ಎತ್ಕೊಂಡು ಕುಣದಾಡ್ಬಿಟ್ಟಿದಾರಂತೆ ಇಲ್ಲ ಈಗಲೇ ಹೇಳ್ತಿರಲಿಲ್ವಾ ವರ್ಲ್ಡ್ ಕಪ್ಪನ್ನು ಕೊಹ್ಲಿಗೆ ಗೆಲ್ಲಬೇಕು ತೆಂಡೂಲ್ಕರ್ಗೆ ಗೆಲ್ಲಬೇಕು ಅಂತೆಲ್ಲ ನಿರೀಕ್ಷೆಗಳು ನಿರೀಕ್ಷೆ ಹಾಗೆ ಇದು ಹಾಗೆ ನಿಂತಾನೆ ಇಟ್ಕೊಳ್ಳಿ ಇನ್ನು ಜಾವಲಿನ್ ಥ್ರೋದ್ ಇವತ್ತು ರಾತ್ರಿ ನಡೆಯುತ್ತೆ ಆಗೇನಾಗುತ್ತೋ ಗೊತ್ತಿಲ್ಲ ಪ್ಯಾರಿಸ್ನಲ್ಲಿ ಭಾರತದ ಅಥ್ಲೆಟಿಕ್ ಆಗಿ ನಿರ್ಮಿಸೋರು ಇಂಡಿಯಾ ಹೌಸ್ನಲ್ಲಿ ಹುಟ್ಟಿದ್ರೆ ಕನ್ನಡನಲ್ಲಿ ಹುಟ್ಟಬೇಕು ಅಂತ ಒಂದು ಹಾಡಾಕ್ಬಿಟ್ಟಿದಾರಂತೆ ಕಲಾವಿದ ಕೆಲವು ಹುಡುಗ ಕೆಲವು ಕೆಲವ್ರಲ್ಲ ಅದಕ್ಕೆ ಹೆಜ್ಜೆ ಹಾಕಿದಾರಂತೆ ಹೌದಾ ಬಾಂಗ್ಲಾ ಬೆಳವಣಿಗೆಗಳ ಬಗ್ಗೆ ಭಾರತದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ನಿನ್ನೆ ಹೇಳಿಕೆ ಕೊಟ್ಟರು ಇವತ್ತು ಸಜ್ಜನ್ ಸಿಂಗ್ ವರ್ಮಾ ಅವರ ಹೇಳಿಕೆ ಶ್ರೀಲಂಕಾ ಆಯ್ತು ಬಾಂಗ್ಲಾ ಆಯ್ತು ಮುಂದೆ ಭಾರತದ ಸರ್ದಿ ಮೋದಿ ಸರ್ಕಾರದ ತಪ್ಪು ನೀತಿಗಳಿಂದ ಮತ್ತೊಂದು ಮುಂದೊಂದು ದಿನ ದೇಶ ಬಿಡ್ರಿ ಕೋತಿ ಬಾಲ ಇಲ್ದಿದ್ದು ಮಾತಾಡ್ತಾನೆ ಅದಕ್ಕೆ ಜನೊಂದ್ ಸೋಲಿಸಿರೋದು ಒಂದ್ಸತ್ ಮೋಸ್ಟ್ಲಿ ಅರೆಸ್ಟ್ ಮಾಡಿ ಒಳಗಾಕ್ಬೇಕು ಇಡಿ ಆಮೇಲೆ ಜನ ಆಕ್ರೋಶಗೊಂಡು ಮೋದಿ ಮನೆ ಉಳಿಕೆ ಯಾಕಪ್ಪ ನುಗ್ಬೇಕು ಸಿದ್ದರಾಮಯ್ಯನವ್ರ ಮನೆಯೊಳಗೆ ಯಾಕೆ ನುಗ್ಗಬಾರ್ದು ಸ್ಟಾಲಿನ್ ಮನೆ ಒಳಗೆ ಯಾಕೆ ನುಗ್ಬಾರ್ದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಒಳಗೆ ಯಾಕೆ ನುಗ್ಬಾರ್ದು ಹಂಗಾರೆ ಅದಕ್ಕೆ ಮೋದಿ ಮನೆ ಮನೆಯೊಳಿಕೇ ನುಗ್ಗಬೇಕು ಜನ ಅವ್ರ ನೀತಿಗಳು ತಪ್ಪಿರೋ ಅವ್ರದ್ದು ಮಾತ್ರ ತಪ್ಪು ನಿಂದು ಮಾ ಇದಲ್ಲ ಸರಿ ನಂಗೆ ಅಂತಂದ್ರೆ ಯಾರಾದ್ರು ಕೇಳಿದ್ರೆ ಅಯ್ಯೋ ಅಯೋಗ್ಯ ನೆಟ್ಟಿಗೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ಅರೆಸ್ಟ್ ಮಾಡಿ ಒಳಗಾಗಬೇಕು ಎದ್ದು ಹೊರಕ್ಕೆ ಇರೋ ಹಂಗೆ ಇನ್ನೊಂದು ಸರಿ ಕಾಚಡಾಗಳಂತಂದು ಎಸ್ ಮೋದಿ ಇಷ್ಟ ಇಲ್ಲದಿದ್ರೆ ಬೇಡ ಟೀಕೆ ಮಾಡಿ ಅವ್ರ ಪಾಲಿಸಿ ಇಷ್ಟ ಇಲ್ದಿದ್ರೆ ಬೇಡ ಟೀಕೆ ಮಾಡಿ ದೇಶ ಏನು ಮಾಡಿತ್ತು ನಾವು ಹೇಳ್ತೀವಿ ನಿನಗೆ ಆಗಿ ಮಕ್ಕಳಿದ್ರೆ ಒಂದಿನ ಮಕ್ಕಳೇ ಬಂದು ನಿನಗೆ ಬಾಸುಂಡೆ ಬರೋ ಥರ ಹೊಡೆದು ನಿನ್ನ ಮನೆಯೊಳಗೆ ಕುಗ್ಗುತ್ತಾರೆ ಯಾಕೆಂದರೆ ನೀನು ಕಚಡ ತಂದೆ ಅಂತ ಎಸ್ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಸ್ ಸಾರಥ್ಯದಲ್ಲಿ ತಾತ್ಕಾಲಿಕ ಸರ್ಕಾರ ಬಂದಿದೆ ಸರಿ ಭಾರತದ ಆಶ್ರಯ ಪಡ್ತಿದ್ದಾರೆ ಆಕೆ ಇನ್ನು ಇನ್ನೂ ಗೊತ್ತಾಗ್ತಿಲ್ಲ ಯುರೋಪಲ್ಲಿ ಏನಾದರೂ ಸಿಗುತ್ತಾ ಅವಕಾಶಗಳು ಏನೋ ಗೊತ್ತಾಗ್ತಿಲ್ಲ ಈ ಮಧ್ಯೆ ಭಾರತವೂ ಮಾತಾಡ್ತಿದೆ ಎಲ್ಲಿ ಆಕೆಯನ್ನು ಸೆಟ್ಲ್ ಮಾಡಬಹುದು ಅನ್ನೋದು ಈ ಬಿಕ್ಕಟ್ಟಿನಿಂದ ಐ ಎಸ್ ಐ ಪಾತ್ರ ಇದೆ ಅಂತ ಆಕೆಯ ಪುತ್ರ ಹೇಳ್ತಿದ್ದಾರೆ ಇಟ್ಸ್ ಆಲ್ ರೈಟ್ ಈಗ ಶೇ ಮೊಹಮ್ಮದ್ ಯೂನಸ್ ಬಂದಿದ್ದಾರೆ ಅದು ಮಾಡಿದ್ದಾರೆ ಅದು ಏನು ಮಾಡಿದ್ದಾರೆ ನೋಡೋಣ ಮಾಡ್ತಾರೆ ಆಮೇಲೆ ನಮ್ಮದು ಅವ್ರದ್ದು ಸಂಬಂಧಗಳು ಹೆಂಗಿರತ್ತೆ ಇರಲ್ಲ ಸುಧಾರಿಸುತ್ತಾ ಸುಧಾರಿಸಲ್ವಾ ಹಾಳಾಗೋಗುತ್ತಾ ಹದಗೆಟ್ಟು ಹೋಗ್ಬಿಡುತ್ತಾ ಇದೆಲ್ಲ ಆಮೇಲೆ ನೋಡೋಣ ನಾವು ಬಾಂಗ್ಲಾದಲ್ಲಿ ಕೆಲವೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆದರೆ ಕಾನೂನು ಸುವ್ಯವಸ್ಥೆ ಮಾತ್ರ ಕಂಟ್ರೋಲಿಗೆ ಬಂದಿಲ್ಲ ರಾಬರಿ ಮುಂದುವರೆದಿದೆ ದಾಳಿಗಳು ಮುಂದುವರೆದಿದೆ ಸಾವಿರಾರು ಜನ ಆತಂಕದಲ್ಲಿದ್ದು ದೇಶ ತೊರೆಯಕ್ಕೆ ನಿರ್ಧರಿಸಿದ್ದಾರೆ ಈಗಾಗಲೇ ಹಿಂದೂಗಳು ಸೇರಿದಂತೆ ಸಾವಿರಾರು ಮಂದಿ ಭಾರತದ ಗಡಿಗೆ ಬಂದಿದ್ದಾರೆ ಒಳಕ್ಕೆ ನುಗ್ಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಬಲವಂತವಾಗಿ ಬಂದರೆ ಗುಂಡು ಹಾರಿಸಬೇಕಾಗುತ್ತೆ ಅಂತ ಭದ್ರತಾ ಪಡೆಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಅನಿರ್ದಿಷ್ಟಾವಧಿ ಢಾಕಾದಲ್ಲಿರುವಂತಹ ಭಾರತೀಯ ಹೈಕಮಿಷನ್ ಅಧಿಕಾರಿಗಳು ಈಗಾಗಲೇ ವೀಸಾ ಕೇಂದ್ರಗಳನ್ನು ಬಂದ್ ಮಾಡಿಕೊಂಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಒಡಿಶಾದ ನಾನೂರ ಎಂಬತ್ತು ಕಿಲೋಮೀಟರ್ ಕಡಲ ತೀರದಲ್ಲಿ ಗರಿಷ್ಠ ನಿಗಮನ ಭದ್ರತಾ ಪಡೆಗಳು ಪ್ರಾಬ್ಲಮ್ ಇರೋದು ಬಾರ್ಡರ್ ಗೇಟ್ ತಡಬಹುದು ಅದು ತುಂಬಾ ಪೋರಸ್ ಅಂದ್ರೆ ತೂತು ಬಿದ್ದೋಗಿದೆ ಬಾರ್ಡರ್ ಇಲ್ಲ ದೂರ ದೂರ ಇದೆ ಹಾಗಾಗಿ ಕಳ್ಳ ಯಾರು ಯಾರು ನೋವು ಬರ್ತಾರೋ ಈಗ ಎಷ್ಟು ಬಂದಿದ್ದಾರೆ ಪದೇ ಪದೇ ಕೇಳಲ್ವಾ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕೇಳಲ್ವಾ ಹಂಗೆ ಇದು ಯಾವ ಯಾವ ಎಲೆ ಬರುತ್ವೋ ಏನ್ ಕತೆನೋ ಇನ್ನು ದೇವರೇ ಕಾಪಾಡ್ಬೇಕು ನಮ್ಮನ್ನ ಅದನ್ನು ಮಾತಾಡಲ್ಲ ಅವನು ಯಾವನೋ ದುಷ್ಟ ತಂದೆ ಪಾಪಿ ತಂದೆ ಅವನು ಹಂಗೆ ಕರಿಯೋಣ ಅವನನ್ನ ಅವನು ಮದಿ ಮನೆಯ ನುಗ್ಗಿ ಬಿಡ್ತಾರಂತೆ ಏ ಕೋತಿ ಮನೆ ಒಳಗೆ ನುಗ್ಗುತ್ತಾರ ಬಂದು ಅಂತ ಹೇಳ್ಬೇಕು ಫಸ್ಟ್ ನಿಮ್ಮ ಹಾ ಯಾಕೆ ಅಂತ ಹೇಳ್ತೀನಿ ಮೂಲಭೂತ ಇದು ಮತ್ತು ದ್ವೇಷ ರಕ್ತ ಹಿಂಸೆ ಕೊಲೆ ಸುಲಿಗೆ ಮೂಲಕ ಸಮಾಜವನ್ನು ಸರ್ಕಾರವನ್ನು ನನ್ನ ದೇಶಗಳನ್ನು ಕಟ್ಕೋತೀವಿ ನನ್ನ ನಂಬಿಕೆ ಇರೋರು ಎಂದಿಗೂ ಉದ್ದಾರ ಹಾಕಕ್ಕಾಗಲ್ಲ ಕಲ್ಮಾನ್ ಖುರ್ಷಿದ್ ಹೇಳಿದ್ರಲ್ಲ ಎಲ್ಲ ಇದೆ ಶಾಂತ ನೋಡ್ತಾ ಇರಿ ಅಲ್ಲಿ ಮ್ಯೂಸಿಷಿಯನ್ ಆನಂದ ಬಾಂಗ್ಲಾದೇಶಲ್ಲಿ ಈ ವಾಸ್ ಪ್ರೋ ಪ್ರೊಟೆಸ್ಟರ್ಸ್ ಅವನವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಪ್ರೊಟೆಸ್ಟ್ಗಳಲ್ಲಿ ಹಸೀನಾ ವಿರುದ್ಧ ಆದರೆ ಆತನ ಮನೆಗೆ ಬೆಂಕಿ ಹಾಕಿದ್ದಾರೆ ಹೋಗಿ ಅದೇ ಆ ಕಾಶ್ಮೀರಿ ಪೈಲಲ್ಲಿ ಬಂದಿತ್ತಲ್ಲ ಅವನೊಬ್ಬ ಕವಿ ಪಾಪ ಬರೆದಿದ್ದನ್ನೆಲ್ಲ ಬರೀತಿದ್ದ ಅವ್ರ ಪರವಾಗಿ ಆಮೇಲೆ ಅವನನ್ನು ತಗೊಂಡು ಮರ ಮರಕನೆ ತಾಕೋದ್ರು ಅಂತ ಈ ದುಷ್ಟ ಮನಸ್ಸುಗಳ ಮನಸ್ಥಿತಿ ಹಾಗಿರುತ್ತೆ ಅನ್ನೋದನ್ನು ಸಲ್ಮಾನ್ ಇವನು ಯಾವನೋ ಒಬ್ಬ ಪ್ರಚಂಡ ಲೀಡರ್ ಸಜ್ಜ ಗಿರಿಗಿಟ್ಲೆ ಸೋತೋಗಿರೋ ಗಿರಾಕಿ ಅವನು ತಿಳ್ಕೋಬೇಕು ಅವ್ರಿಗೆ ಬೇಕಾಗಿರೋದು ರಕ್ತ ನಿಮ್ಮ ಥರದ ಇದಲ್ಲ ನಟಾ ದರ್ಶನ್ ಜೈಲಿಂದ ಹೇಗಾದರೂ ಹೊರಗೆ ಬರಬೇಕು ನೋಡ್ತಿದ್ದಾರಂತೆ ಹೇಗೆ ಈಗ ಅಲ್ಲೋ ಬರೋಕ್ಕಾಗೋದಿಲ್ಲ ಅದು ಅದೇನು ಅತಿಥಿಗ್ರಹ ಅಲ್ಲ ಅದು ಬೇಲ್ ಸಿಕ್ಕಬೇಕು ಕಾನೂನು ಪ್ರಕಾರ ಬರಬೇಕಷ್ಟೆ ಈ ಮಧ್ಯೆ ನಾಗೇಂದ್ರ ಅಲ್ಲಿ ಮಾಜಿ ಮಂತ್ರಿ ಭೇಟಿ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಸುದ್ದಿ ಅವ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಬ್ಯಾಡಪ್ಪ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಅಷ್ಟೆ ಇನ್ನು ಪುಂಡಾನೆಗಳನ್ನ ಪಳಗಿಸಲು ಎಂಟು ಕುಮಿ ಆನೆಯನ್ನ ಕೊಡುವಂತೆ ಆಂಧ್ರದ ಅರಣ್ಯ ಇಲಾಖೆ ರಾಜ್ಯ ಸರ್ಕಾರವನ್ನ ಕೋರಿದೆ ತೀರ್ಮಾನ ಮಾಡ್ತೀವಿ ಅಂತ ಸಚಿವ ಈಶ್ವರ ಖಂಡ್ರೆ ಅವರು ತಿಳಿಸಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ನಡೆಸೋದಕ್ಕೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮಿಸಿದ್ರು ತಮಗೆ ಕನ್ನಡ ಕಲಿಯುವ ಆಸೆ ಇದೆ ಆದಷ್ಟು ಬೇಗ ಕನ್ನಡ ಕಲಿತೀನಿ ಅಂತ ಕೂಡ ಹೇಳಿದ್ರು ಜೊತೆಗೆ ಕುವೆಂಪು ಅವರ ಅರಣ್ಯ ಗೀತೆಯನ್ನ ಕನ್ನಡದಲ್ಲಿ ಓದಿದ್ರು ಅಣ್ಣವರ ಗಂಧದ ಗುಡಿ ಸಿನಿಮಾವನ್ನ ನೆನಪು ಮಾಡ್ಕೊಂಡ್ರು ಪವನ್ ಕಲ್ಯಾಣ್ ನೋಡೋದಕ್ಕೆ ವಿಧಾನಸೌಧದಲ್ಲಿ ನೂಕು ನುಗ್ಗಲು ಏರ್ಪಟ್ಟು ಮೂರನೇ ಮಹಡಿಯ ಬಾಗಿಲಿನ ಗ್ಲಾಸ್ ಪುಡಿ ಪುಡಿ ಆಯಿತು ಪೊಲೀಸರಂತೂ ಹರಸಾಹಸ ಪಟ್ಟು ಕೊನೆ ಕಾರ್

ಮೀಟಿಂಗ್ ಟು ತೆಲುಗು ಓದೋದು ಸುಲಭ ಹಾಗಾಗಿ ಓದ್ಬೋದು ಕಷ್ಟಪಟ್ಟರೆ ಆ ಬೆಳಗಾವಿನಲ್ಲಿ ಕಾರ್ಖಾನೆ ಲಾಗಿತ್ತು ಅಲ್ಲಿ ಅವ್ರದ್ದು ಪಾಪ ಕುಟುಂಬಕ್ಕೆ ಆ ಕಾರ್ಮಿಕರ ಕುಟುಂಬಕ್ಕೆ ಅಂತ್ಯಕ್ರಿಯೆ ಮಾಡೋ ಸೌಭಾಗ್ಯನೂ ಇಲ್ಲ ಭಾಗ್ಯಾನೂ ಇಲ್ಲ ಪಾಪ ಅಸ್ಥಿಯನ್ನು ಚೀಲದಲ್ಲಿ ತುಂಬಿ ಅವರು ತಂದೆ ಕೊಟ್ಟಿದ್ದಾರಂತೆ ಆಕೆ ಅದನ್ನು ತೊಗೊಂಡು ಆತ ತೊಗೊಂಡು ಹೋಗ್ತಾ ಆಯ್ದಾರಂತೆ ಪಾಪ ವೈರ್ಯ ವೈರಲ್ ಯಾಕಂಗೆ ಮಾಡಿದ್ರು ನಂಗೆ ಅರ್ಥ ಆಗ್ತಿಲ್ಲ ಯಾಕಂಗೆ ಸುಟ್ಟು ಹೋಗಿತ್ತಲ್ಲ ಸರ್ ಅಸ್ತಿ ಅಷ್ಟೇ ಉಳ್ಕೊಂಡಿತ್ತು ಕೋಲಾರದ ಚಂಬರಸನಹಳ್ಳಿಯ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ನಿನ್ನೆ ಬೆಳಗ್ಗೆ ಮದುವೆ ಆಯಿತು ಮಧ್ಯಾಹ್ನ ಮಚ್ಚಿನಿಂದ ಇಬ್ಬರು ಕೂಡ ಹೊಡೆದಾಡಿಕೊಂಡು ವಧು ನಿನ್ನೆನೆ ಸಾವನ್ನಪ್ಪಿದ್ರೆ ಇವತ್ತು ಬೆಳಗ್ಗೆ ವರ ಸಾವನ್ನಪ್ಪಿದ್ದಾನೆ ಇಬ್ಬರ ಎರಡು ವರ್ಷ ಪ್ರೀತಿ ಮಾಡಿ ಮದುವೆ ಆಗಿದ್ರು ಆದ್ರೆ ಯಾಕೆ ಈ ಗಲಾಟೆ ಆಯಿತು ಅನ್ನೋದು ಎಲ್ರಿಗೂ ಇರುವಂತಹ ಗೊಂದಲ್ಲ ಆದ್ರೆ ಯಾರೋ ಮೂರನೇ ವ್ಯಕ್ತಿ ಬಂದು ಕೊಂದರಬಹುದಾ ಅನ್ನೋ ಅನುಮಾನವನ್ನ ವಧುವಿನ ಕಡೆಯವರು ಮಾಡ್ತಾ ಇದ್ದಾರೆ ಸದ್ಯ ತನಿಖೆ ಕೂಡ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು ಬಹಳ ಮದುವೆ ಆಗಿ ಮಧ್ಯಾಹ್ನ ಎರಡು ವರ್ಷ ಲವ್ ಮದುವೆ ಆಗಿ ಮಧ್ಯಾಹ್ನ ಅದು ಮಚ್ಚಿಡ್ಕೊಂಡು ಇಬ್ರು ಇಬ್ರು ಮಚ್ಚಿಡ್ಕೊಂಡು ಆಗಿದೆ ಮಚ್ಚಿಲಿ ಬರುತ್ತೆ ಚಿತ್ರವಾಗಿದೆ ಆ ಕೇಸ್ ಮಾತ್ರ ಒಳ್ಳೆ ಹಾ ಕೆ ಜಿ ಎಫ್ ಆದಮೇಲೆ ಯಶ್ ನಟಿಸೋ ಟಾಕ್ಸಿಕ್ ಚಿತ್ರಕ್ಕೆ ಇವತ್ತು ಮುಹೂರ್ತ ಅಂತೆ ಬೆಂಗಳೂರಿನಲ್ಲಿ ನಡೆದಿದೆ ಎಲ್ಲ ಖ್ಯಾತನಾಮ ಟೆಕ್ನಿಷಿಯನ್ಸ್ ಎಲ್ಲ ಇದಾರಂತೆ ಹಾಲಿವುಡ್ ಬಾಲಿವುಡ್ ಯಾರ್ಯಾರೋ ಆದರೂ ಸೆಟ್ ಬಾಯ್ ಸುನಿಲ್ ಅವರು ಮೊದಲನೇ ದೃಷ್ಟಿಗೆ ಕ್ಲಾಪ್ ಮಾಡಿದಾರಂತೆ ಮಾಡಿದ್ದಾರೆ ಅಲ್ಲಿ ಬರ್ತಿರೋ ದೃಶ್ಯಗಳ ಪ್ರಕಾರ ಆಲ್ ರೈಟ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ